ನಮಸ್ಕಾರ ವಿದ್ಯಾರ್ಥಿಗಳೇ ನೀವೆಲ್ಲರೂ ಬಹಳ ಕುತೂಹಲದಿಂದ ಚಲನೆಯ ಪಾಠದ ಮುಂದಿನ ಕಲಿಕಾಂಶಗಳನ್ನು ಕಲಿಯಲು ಬಹಳ ಉತ್ಸುಕತೆಯಿಂದ ಕುಳಿತುಕೊಂಡಿದ್ದೀರಿ ಇಂದಿನ ಈ ಚಲನೆಯ ಪಾಠವನ್ನು ಪ್ರಾರಂಭಿಸೋಣ ಹಿಂದಿನ ಅವಧಿಯಲ್ಲಿ ನಾವು ಏನು ಕಲ್ತಿದ್ವಿ ಅಂತೇಳಿ ಒಮ್ಮೆ ನೆನಪು ಮಾಡಿಕೊಳ್ಳಿ ಮಕ್ಕಳ ವೇಗ ಮತ್ತು ಸರಾಸರಿ ವೇಗ ವೇಗೋತ್ಕರ್ಷ ಏಕರೂಪ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷ ಚಲನೆಯನ್ನು ರೇಖಾ ನಕ್ಷೆಗಳಲ್ಲಿ ಪ್ರತಿನಿಧಿಸುವುದು ಇಷ್ಟನ್ನು ನಾವು ಹಿಂದಿನ ತರಗತಿನಲ್ಲಿ ಕಲ್ತ್ಕೊಂಡಿದ್ದೀವಿ ಈ ತರಗತಿನಲ್ಲಿ ನೀವು ಕಲಿಯಲೇಬೇಕಾದ ಕಲಿಕಾಂಶಗಳಿವು ಚಲನೆಯ ಸಮೀಕರಣಗಳು ಈ ಚಲನೆಯ ಸಮೀಕರಣದಲ್ಲಿ ಒಟ್ಟು ಮೂರು ಸಮೀಕರಣಗಳಿದೆ ಒಂದು ವೇಗ ಕಾಲ ಸಂಬಂಧ ಸಮೀಕರಣ ಮತ್ತೊಂದು ಸ್ಥಾನ ವೇಗ ಸಂಬಂಧ ಸಮೀಕರಣ ಮತ್ತು ಫೈನಲ್ಗೆ ಮತ್ತೊಂದು ಸ್ಥಾನಕಾಲ ಸಂಬಂಧ ಸಮೀಕರಣ ಈ ಮೂರು ಸಮೀಕರಣಗಳನ್ನು ಬಳಸಿಕೊಂಡು ನಾವು ಸಮಸ್ಯೆಗಳನ್ನು ಸಹ ನಾವೀಗ ಬಿಡಿಸಬೇಕಾಗಿದೆ ಬನ್ನಿ ಮಕ್ಕಳ ಇವತ್ತು ಇದನ್ನು ನಾವು ತಿಳ್ಕೊಳ್ಳೋವಂಥ ಪ್ರಯತ್ನವನ್ನು ಮಾಡೋಣ ಈಗ ಸಮೀಕರಣ ಅಂತಂದರೆ ಸಾಮಾನ್ಯವಾಗಿ ಸಮೀಕರಿಸುವುದು ಎಂದು ಇದರ ಅರ್ಥ ಉದಾಹರಣೆಗೆ ಒಬ್ಬ ವರ್ತಕ ತಕ್ಕಡಿ ಹಿಡ್ಕೊಂಡಿದ್ದಾನೆ ಇವೆಲ್ಲ ತಕ್ಕಡಿ ನೋಡಿದಿರಲ್ವಾ ಆ ತಕ್ಕಡಿನಲ್ಲಿ ಎಡಪಕ್ಕದಲ್ಲಿ ತೂಕದ ಕಲ್ಲುಗಳಿರ್ತವೆ ಬಲಪಕ್ಕದಲ್ಲಿ ಧಾನ್ಯ ಅಥವಾ ತರಕಾರಿ ಹಾಕ್ಕೊಂಡು ಹೋಗ್ತಾನೆ ಕೊನೆಯಲ್ಲಿ ಎಡಪಕ್ಕ ಈಸಿಕೊಳ್ತು ಬಲಪಕ್ಕ ಆದಾಗ ಆ ತರಕಾರಿ ಅಥವಾ ಧಾನ್ಯದ ಅಳತೆ ಪ್ರಮಾಣ ತೂಕ ಇಷ್ಟು ಅಂತ ಹೇಳ್ತಾನೆ ಇಲ್ಲಿ ಎಡಪಕ್ಕ ಇದೆ ಬಲಪಕ್ಕ ಇದೆ ಎರಡು ಸಮ ಮಾಡ್ತಾನೆ ಅಂತಂದಮೇಲೆ ಇಜಿಕೊಳ್ಟು ಸಹ ಇದೆ ಈಗ ಅದೇ ರೀತಿ ನಾವು ಗಣಿತದಲ್ಲಿ ಒಂದು ಸಮೀಕರಣ ತೊಗೊಳೋಣ ಉದಾಹರಣೆಗೆ ಎರಡು ಟು ಹದಿನಾರು ಅಂತ ತೊಗೋತೀವಿ ಅದನ್ನು ನಾವು ಬಿಡಿಸಿದಾಗ ಟು ಎಂಟು ಅಂತ ಬರುತ್ತೆ ಅಲ್ಲೂ ಕೂಡ ಎಡಪಕ್ಕ ಇದೆ ಬಲಪಕ್ಕ ಇದೆ ಅವ್ಯಕ್ತ ಪದ ಎಕ್ಸ್ ಅವ್ಯಕ್ತ ಪದ ಅಂತಂದರೆ ಅದರ ಬೆಲೆ ನಮಗೆ ಗೊತ್ತಿರೋದಿಲ್ಲ ಅದನ್ನು ನಾವು ಕಂಡಿಡ್ತೀವಿ ಟು ಎಂಟು ಅಂತ ಆಗುತ್ತೆ ಅದೇ ರೀತಿ ನಮ್ಮ ಚಲನೆಯ ಸಮೀಕರಣದಲ್ಲಿ ಬರುವಂತಹ ಭೌತಿಕ ಪರಿಮಾಣಗಳ ಸಂಬಂಧವನ್ನು ಈ ಚಲನೆಯ ಸಮೀಕರಣಗಳು ಸೂಚಿಸುತ್ತವೆ ಅವು ಯಾವ್ಯಾವು ಆರಂಭಿಕ ವೇಗ ಅಂತಿಮ ವೇಗ ವೇಗೋತ್ಕರ್ಷ ಅದರ ಚಲಿಸಿದ ದೂರ ಮತ್ತು ತೆಗೆದುಕೊಂಡು ಕಾಲ ಈ ಎಲ್ಲ ಭೌತಿಕ ಪರಿಮಾಣಗಳ ಸಂಬಂಧವನ್ನು ಸೂಚಿಸುವುದೇ ಚಲನೆಯ ಸಮೀಕರಣ ಈಗ ಈ ಚಲನೆಯ ಸಮೀಕರಣಗಳು ಅಂದ ತಕ್ಷಣ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿಗೆ ನಾನು ಕೇಳ್ತೀನಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂತ ನಾನು ಕೇಳಿದ ತಕ್ಷಣ ನಾನಿನ್ನೂ ಸ್ಟಾಪ್ ಮಾಡೋದಕ್ಕಿಂತ ನಾನು ಮುಂಚೆನೇ ಹೇಳ್ತಾನೆ ಅವನು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತೇಳಿ ಹೌದಪ್ಪ ಸರಿ ನೀನು ಹೇಳಿ ಸರಿ ಇದೆ ಆದರೆ ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಏನಾಯಿತು ಅಂತಂದರೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ಸಾರ್ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿನ ನಾನು ಗುಣಿಸ್ತೇ ಸರ್ ನನಗೆ ಆನ್ಸರ್ ಸಿಕ್ತು ಇನ್ನು ಕೆಲವು ವಿದ್ಯಾರ್ಥಿಗಳು ಹೇಳ್ತಾರೆ ಹೌದಾ ಸರ್ ನನಗೆ ಗೊತ್ತಿಲ್ಲ ಸರ್ ಏನು ನಮಗೆ ಮೇ ಶೇ ಕೊಟ್ಟು ಸರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಎರಡು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ತುಂಬ ಫೇಮಸ್ ಇಂಟರ್ನ್ಯಾಷನಲ್ ಫಾರ್ಮುಲಾ ಸರ್ ನನಗೆ ಗೊತ್ತಿತ್ತು ಸರ್ ಆದರೆ ಅದರಲ್ಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ಈ ರೀತಿ ಹೇಳೋದಕ್ಕೆ ಶುರು ಮಾಡ್ತಾನೆ ನೀವು ಆ ರೀತಿ ಹೇಳಬಾರ್ದು ಯಾವುದೇ ಒಂದು ಸಮೀಕರಣ ಆಗಲಿ ಸೂತ್ರ ಆಗಲಿ ಈಕ್ವೇಷನ್ ಆಗಲಿ ಅದು ಹೇಗೆ ಬಂತು ಅದರ ಮೂಲ ನಿಮಗೆ ಗೊತ್ತಿದರೆ ಬಹಳ ಒಳ್ಳೆಯದು ನಿಮಗೆ ಚಲನೆಯ ಸಮೀಕರಣಗಳಲ್ಲಿ ಒಟ್ಟು ಮೂರು ಸಮೀಕರಣ ಇದೆ ಆ ಮೂರು ಸಮೀಕರಣಗಳನ್ನು ನಾವು ಹೇಗೆ ಪಡೆಯಬಹುದು ಅದನ್ನು ಹೇಗೆ ವ್ಯತ್ಪತ್ತಿ ಮಾಡಬಹುದು ಅದನ್ನು ಹೇಗೆ ನಾವು ಡಿರೈವ್ ಮಾಡಬಹುದು ಅನ್ನೋದನ್ನು ನಾವು ಮೊದಲು ತಿಳ್ಕೊಳ್ಳೋಣ ಬನ್ನಿ ಮಕ್ಕಳ ಈ ಚಲನೆಯ ಭೌತಿಕ ಪರಿಮಾಣದ ಜ್ಞಾನದ ಇಟ್ಟಿಗೆಗಳ ಮೇಲೆ ಸಮೀಕರಣವೆಂಬ ಮನೆಯನ್ನು ಕಟ್ಟಿ ಅದಲ್ಲಿ ಬರುವ ಸಮಸ್ಯೆಗಳನ್ನು ಬಿಡಿಸಿ ನಾವೆಲ್ಲರೂ ಸಂತೋಷದಿಂದ ಬಾಳೋಣ ಈಗ ಮೊದಲೇ ಸಮೀಕರಣ ತೆಗೆದುಕೊಳ್ಳೋಣ ಅದು ವೇಗ ಕಾಲ ಸಂಬಂಧ ಸಮೀಕರಣ ಅಲ್ಲಿ ನೋಡಿ ಮಕ್ಕಳ ವೇಗ ಅಂತಂದರೆ ವಿ ಆಗುತ್ತೆ ಇಲ್ಲ ಯು ಆಗುತ್ತೆ ಮತ್ತು ಕಾಲ ಅಂದರೆ ಟಿ ವಿ ಯು ಮತ್ತು ಟಿಗಳ ಸಂಬಂಧವನ್ನು ನಾವು ಸಮೀಕರಿಸಿ ಒಂದು ಸಮೀಕರಣ ರೂಪದಲ್ಲಿ ನಾವೀಗ ಮಾಡಬೇಕಾಗಿದೆ ಬನ್ನಿ ಅದನ್ನು ನಾವು ಹೇಗೆ ಡಿರೈವ್ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ ನೋಡಿ ನಿಮಗೆ ವೇಗೋತ್ಕರ್ಷದ ಡೆಫಿನೇಷನ್ ಗೊತ್ತಿದೆ ವೇಗೋತ್ಕರ್ಷ ಈಸಕ್ವಲ್ ಟು ವೇಗ ಬದಲಾವಣೆ ಬೈ ತೆಗೆದುಕೊಂಡ ಕಾಲ ವೇಗೋತ್ಕರ್ಷನ ಸ್ಮಾಲ್ ಎಯಿಂದ ಹೇಳ್ತೇವೆ ವೇಗ ಬದಲಾವಣೆಯನ್ನು ವಿ ಮೈನಸ್ ಯು ಬೈ ಟಿ ಅಂತ ಹೇಳ್ತೇವೆ ಎ ಇಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ನೋಡಿ ಮಕ್ಕಳ ಎಡಪಕ್ಕ ಇದೆ ಬಲಪಕ್ಕ ಇದೆ ಇಲ್ಲಿ ಸಂಪೂರ್ಣವಾಗಿ ಭೌತಿಕ ಪರಿಮಾಣಗಳನ್ನೇ ನಾನು ಬಳಸ್ಕೊಂಡಿದ್ದೇನೆ ಈಗ ಮುಂದಿನ ಸ್ಟೆಪ್ಪಲ್ಲಿ ಓರೆ ಗುಣಾಕಾರ ಮಾಡ್ತೀನಿ ನಾನು ಓರೆ ಗುಣಾಕಾರ ಮಾಡಿದ ತಕ್ಷಣ ವಿ ಮೈನಸ್ ಯು ಇಸ್ ಈಕ್ವಲ್ ಟು ಟಿ ಆಯಿತು ಈಗ ವಿನ ಎಡಪಕ್ಕದಲ್ಲಿ ಉಳಿಸಿಕೊಂಡು ಯೂನ ಎಡಪಕ್ಕದಿಂದ ಬಲಪಕ್ಕಕ್ಕೆ ಕಳಿಸಿ ಈ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಸಮೀಕರಣವನ್ನು ಎಷ್ಟೊಂದು ಸುಲಭವಾಗಿ ನಾವು ಬಿಡಿಸಿದ್ದೇವೆ ಇದೇ ಸ್ಪಿರಿಟಲ್ಲಿ ಇನ್ನೆರಡು ಸಮೀಕರಣಗಳನ್ನ ನಾವು ಸಾಧನೆ ಮಾಡುವ ಪ್ರಯತ್ನವನ್ನು ಮಾಡೋಣ ಈಗ ಸ್ಥಾನ ವೇಗ ಸಂಬಂಧ ಸಮೀಕರಣ ಅಲ್ಲಿ ನಿಮಗೆ ಗೊತ್ತಿದೆ ಸ್ಥಾನ ಅಂದರೆ ಸ್ಥಾನ ಪಲ್ಲಟ ಅಥವಾ ಚಲಿಸದು ದೂರ ಅದು ಎಸ್ಸು ವೇಗ ಅಂತಂದರೆ ವಿ ಮತ್ತು ಯು ಈ ಸಮೀಕರಣದಲ್ಲಿ ಎಸ್ ಬರುತ್ತೆ ವಿ ಬರುತ್ತೆ ಯು ಬರುತ್ತೆ ಮತ್ತು ಎ ಬರುತ್ತೆ ಯಾವ ರೀತಿ ಬಿಡಿಸೋದು ನೋಡ್ಕೊಳನಾ ನಮಗೆಲ್ಲ ಗೊತ್ತಿದೆ ಸರಾಸರಿ ವೇಗ ಈಸಿಕೊಳ್ತು ಸ್ಥಾನ ಪಲ್ಲಟ ಬೈ ಕಾಲ ಅಂತ ಗೊತ್ತಿದೆ ಸ್ಥಾನ ಪಲ್ಲಟ ಟು ಸರಾಸರಿ ವೇಗ ಇಂಟು ಕಾಲ ಓರೆ ಗುಣಕಾರ ಮಾಡ್ಕೊಂಡಿದ್ದೇವೆ ಈ ಸರಾಸರಿ ವೇಗಕ್ಕೆ ನಮಗೆ ವಿ ಪ್ಲಸ್ ಯು ಬೈ ಟು ಅಂತ ಗೊತ್ತಿದೆ ಅಲ್ಲಿ ಸರಾಸರಿ ವೇಗ ಇರುವ ಜಾಗದಲ್ಲಿ ವಿ ಪ್ಲಸ್ ಯು ಬೈ ಟು ಹಾಕಿ ಇಂಟು ಟೀನ ಹಾಗೆ ಉಳಿಸ್ಕೊಳ್ಳಿ ನಮಗೆ ವಿ ಟು ಯು ಪ್ಲಸ್ ಎ ಟಿ ಸಮೀಕರಣವನ್ನು ಈಗಷ್ಟೇ ಸಾಧನೆ ಮಾಡಿದ್ದೇವೆ ಎ ಟಿನ ಹಾಗೆ ಉಳಿಸ್ಕೊಳ್ಳಿ ವಿ ಇರೋ ಕಡೆ ಯು ತೊಗೊಳ್ಳಿ ವಿ ಮೈನಸ್ ಯು ಆಗುತ್ತೆ ಟಿ ಟು ವಿ ಮೈನಸ್ ಯು ಬೈ ಎ ಅಂತ ಮಾಡ್ಕೋಬೋದಲ್ಲ ಮಕ್ಕಳ ಖಂಡಿತ ಮಾಡ್ಕೋಬೋದು ನಾನಿದನ್ನು ಯಾಕೆ ಮಾಡಿಕೊಂಡೆ ನೋಡ್ಕೊಳ್ಳಿ ಮುಂದಿನ ಸ್ಟೆಪ್ಪಲ್ಲಿ ನಿಮಗೆ ಬಹಳ ಖುಷಿಯಾಗುತ್ತೆ ಅಲ್ಲಿ ವಿ ಪ್ಲಸ್ ಯು ಬೈ ಟೂನ ಹಾಗೆ ಬರ್ಕೊಂಡೆ ಇಂಟು ಟೀ ಬದಲಾಗಿ ವಿ ಮೈನಸ್ ಯು ಬೈ ಎ ಹಾಕಿಕೊಂಡೆ ಈಗ ಅಂಶವನ್ನು ಸೂಕ್ಷ್ಮವಾಗಿ ಗಮನಿಸಿ ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಇದೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪವರ್ಫುಲ್ ಫಾರ್ಮುಲಾ ಮೂಡಿ ಬಂದಿದೆ ಬಂತು ನಾನು ಅದನ್ನು ಈಗ ಹೇಳ್ತೇನೆ ಅದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಗ ಎಸ್ ಇಸ್ ಈಕ್ವಲ್ ಟು ವಿ ಪ್ಲಸ್ ಯು ಇಂಟು ವಿ ಮೈನಸ್ ಏನಾಯಿತು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಆಯಿತು ಕೆಳಗಡೆ ಎರಡು ಇಂಟು ಏನ ಗುಣಿಸ್ಕೊಳ್ಳಿ ಎರಡು ಎ ಆಯಿತು ಈಗ ಇನ್ನೊಂದು ಇಂಚು ದೂರದಲ್ಲಿ ಇದ್ದೀರಪ್ಪ ನಿಮಗೆ ಆನ್ಸರ್ ಸಿಗಲಿಕ್ಕೆ ತುಂಬ ಖುಷಿ ಪಡ್ತೀರಿ ಏನು ಮಾಡಬೇಕು ಆ ಖುಷಿಗೆ ಸ್ವಲ್ಪ ಓರೆ ಗುಣಾಕಾರವನ್ನು ಮನಸ್ಸಿಗೆ ತಂದುಕೊಳ್ಳಿ ತಂದುಕೊಳ್ಳೋದೇನೋ ಓರೆ ಗುಣಾಕಾರ ಬಿಡಿ ನಿಮಗೆ ಸಿಕ್ಕಿದೆ ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಇದು ಟು ಎರಡು ಎ ಎಸ್ ಸೂತ್ರ ಎರಡು ಸಮೀಕರಣಗಳನ್ನು ವ್ಯುತ್ಪತ್ತಿಸುವುದನ್ನು ನಾವು ಸಾವಧಾನವಾಗಿ ಕಲಿತುಕೊಂಡು ಈಗ ಮೂರನೇ ಸಮೀಕರಣ ವ್ಯುತ್ಪತ್ತಿಸುವುದ ಕಡೆಗೆ ನಾಗಾಲೋಟದಿಂದ ಲೋಟದಿಂದ ಮುನ್ನುಗ್ಗೋಣ ಬನ್ನಿ ಮಕ್ಕಳ ಸ್ಥಾನಕಾಲ ಸಂಬಂಧದ ಸಮೀಕರಣ ಸ್ಥಾನ ಅಂದರೆ ಸ್ಥಾನ ಪಲ್ಲಟ ಎಸ್ಸು ಕಾಲ ಅಂದರೆ ಟಿ ಎಸ್ ಬರುತ್ತೆ ಟಿ ಬರುತ್ತೆ ಯು ಬರುತ್ತೆ ವಿ ಬರುತ್ತೆ ಎ ಬರುತ್ತೆ ನೋಡ್ಕೊಳೋಣ ಇದನ್ನು ಹೇಗೆ ಬಿಡಿಸೋದು ಅಂತ ಹೇಳಿ ನೇರವಾಗಿ ಸ್ಥಾನ ಪಲ್ಲಟ ಸರಾಸರಿ ವೇಗ ಇಂಟು ಕಾಲ ಹಾಕಿಕೊಳ್ಳಿ ಸ್ಥಾನ ಪಲ್ಲಟಕ್ಕೆ ಎಸ್ ಈಸಕ್ವಲ್ ಟು ಸರಾಸರಿ ವೇಗಕ್ಕೆ ಯು ಪ್ಲಸ್ ವಿ ಬೈ ಟು ಇಂಟು ಟಿ ಹಾಕಿಕೊಳ್ಳಿ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಈಗಾಗಲೇ ನಮಗೆ ಗೊತ್ತಿದೆ ನೆಕ್ಸ್ಟ್ ಏನು ಮಾಡ್ಬೋದು ಎಸ್ ಇಸ್ ಈಕ್ವಲ್ಟು ಆ ಯು ಪ್ಲಸ್ ವಿ ಬದಲಾಗಿ ಯು ಪ್ಲಸ್ ಎ ಟಿ ಹಾಕಿ ಈಗ ನೋಡಿ ಎಸ್ ಇಸ್ ಇಕೊಲ್ಟು ಯು ಮೊದಲೇ ಇತ್ತು ವಿ ಬದಲಾಗಿ ಯು ಪ್ಲಸ್ ಎ ಟಿ ಹಾಕ್ಕೊಳ್ಳಿ ಇನ್ ಟು ಟಿ ಮಾಮೂಲಿ ಉಳಿಸ್ಕೊಳ್ಳಿ ನೆಕ್ಸ್ಟು ಎಸ್ ಇಸ್ ಈ ಕ್ವಲ್ಟು ಯು ಪ್ಲಸ್ ಯು ಎರಡನ್ನೂ ಕೂಡಿ ಎರಡು ಯು ಆಯಿತು ಪ್ಲಸ್ ಎ ಟಿ ಬೈ ಟು ಹಾಗೆ ಬರ್ಕೊಳ್ಳಿ ಬ್ರಾಕೆಟಲ್ಲಿದ್ದರೆ ಬಹಳ ಒಳ್ಳೆಯದು ಗುಣಿಸೋದಕ್ಕೆ ಅನುಕೂಲ ಆಗುತ್ತೆ ಎಸ್ ಸಿ ಜಿ ಕೊಟ್ಟು ಈಗ ಗುಣಿಸಿ ಎರಡು ಯು ಇಂಟು ಟಿ ಎರಡು ಯು ಟಿ ಎ ಟಿ ಇಂಟು ಟಿ ಎ ಟಿ ಸ್ಕ್ವೇರು ಬೈ ಎರಡನ್ನ ನಾನು ಸ್ಪ್ಲಿಟ್ ಮಾಡ್ಕೊಂಡು ಬರೆದಿದ್ದೀನಿ ನನಗೆ ಸಂಕ್ಷೇಪಿಸೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಸ್ಪ್ಲಿಟ್ ಮಾಡಿದ್ದೇನೆ ಈಗ ಎರಡು ಎರಡನ್ನ ಕ್ಯಾನ್ಸಲ್ ಮಾಡ್ತೇನೆ ಎಸ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಎ ಟಿ ಸ್ಕ್ವೇರ್ ಬೈ ಎರಡು ಆ ಬೈ ಎರಡನ್ನ ನಾನು ಅರ್ಧ ಎ ಟಿ ಸ್ಕ್ವೇರ್ ಅಂತ ಬರೆದಿದ್ದೀನಿ ಈ ರೀತಿ ನಾವು ಈ ಸಮೀಕರಣಗಳನ್ನು ಬಹಳ ಸರಳವಾದ ವಿಧಾನದಿಂದ ವ್ಯುತ್ಪತ್ತಿ ಮಾಡುವ ಕ್ರಿಯೆಯನ್ನು ನಾವು ತಿಳಿದುಕೊಂಡಿದ್ದೇವೆ ನಿಮ್ಮ ಪಠ್ಯಪುಸ್ತಕದಲ್ಲಿ ಪುಟ ಸಂಖ್ಯೆ ಅರವತ್ತ್ಮೂರರಿಂದ ಅರವತ್ತೈದರವರೆಗೆ ಇದೇ ಚಲನೆಯ ಸಮೀಕರಣಗಳನ್ನು ನಕ್ಷಾ ವ್ಯುತ್ಪತ್ತಿ ಮಾಡುವುದನ್ನೂ ಸಹ ಕಲಿಸಿದ್ದಾರೆ ಅದನ್ನು ಸಹ ಒಮ್ಮೆ ಅವಲೋಕಿಸಿ ನೋಡಿದರೆ ಒಳ್ಳೆಯದು ಹಾಂ ಈಗ ಸಮೀಕರಣಗಳನ್ನು ನಾವು ಬಿಡಿಸಿದ್ದೇವೆ ಈ ಸಮೀಕರಣಗಳನ್ನು ಬಳಸ್ಕೊಂಡು ನಾವು ಸಮಸ್ಯೆಗಳನ್ನ ಬಿಡಿಸ್ಬೇಕು ಈಗ ಯಾರಾದರೂ ಮನೆಯಲ್ಲಿ ಸೈಕಲ್ ತಂದುಕೊಟ್ಟ ತಕ್ಷಣ ಮನೆಯಲ್ಲಿ ಸೈಕಲ್ ಇಟ್ಬಿಟ್ಟು ಪೂಜೆ ಮಾಡ್ತಾರಾ ಮಾಡೋಲ್ಲ ಅದನ್ನು ಓಡಿಸಲೇಬೇಕು ಅನ್ನೋ ಉತ್ಸಾಹ ನಿಮ್ಮಲ್ಲಿರುತ್ತೆ ನಿಮಗೂ ಕೂಡ ಸಮಸ್ಯೆಗಳನ್ನ ಬಿಡಿಸ್ಬೇಕು ಅಂತಕ್ಕಂಥ ಉತ್ಸಾಹ ಮೂಡಿ ಬಂದಿದೆ ಈಗ ಸಮಸ್ಯೆಗಳನ್ನ ಬಿಡಿಸ್ಬೇಕಾದ್ರೆ ನೀವು ಕೆಲವೊಂದು ಮೂಲಭೂತ ಪರಿಕಲ್ಪನೆಗಳನ್ನು ನೀಟಾಗಿ ಅರ್ಥ ಮಾಡ್ಕೋಬೇಕು ನೋಡಿ ಅದು ಯಾವ ಇದೆ ಅಂತೇಳಿ ತಿಳಿಯಬೇಕಾದಂಥ ಅಂಶಗಳಲ್ಲಿ ನೋಡಿ ಈಗ ಯು ಅಂತಂದರೆ ಆರಂಭಿಕ ವೇಗ ಜವ ಎರಡೂ ಆಗಿರ್ಬೋದು ವಿ ಅಂತಂದರೆ ಅಂತಿಮ ವೇಗ ಅಂತಿಮ ಜವನೂ ಆಗಿರಬಹುದು ವೇಗೋತ್ಕರ್ಷ ಅಂತಂದರೆ ಎ ಎಸ್ ಅಂತಂದರೆ ದೂರ ಚಲಿಸಿದ ದೂರ ಸ್ಥಾನ ಪಲ್ಲಟ ಎತ್ತರ ಈ ನಾಲ್ಕಕ್ಕೂ ಎಸ್ಸನ್ನೇ ಬಳಸ್ತೇವೆ ಅದೃಷ್ಟವಶಾತು ಟಿ ಅಂತಂದರೆ ಎಲ್ಲ ಕಡೆ ಕಾಲೋನಿ ಇದೆ ನೋಡಿ ಏಕಮಾನಗಳನ್ನು ಗಮನಿಸಿ ಮೀಟರ್ ಬೈ ಸೆಕೆಂಡ್ ಇದೆ ಮೀಟರ್ ಬೈ ಸೆಕೆಂಡ್ ಇದೆ ಮೀಟರ್ ಬೈ ಸೆಕೆಂಡ್ ಸ್ಕ್ವೇರ್ ಇದೆ ಈ ಏಕಮಾನಗಳು ತುಂಬ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಈಗ ನಾನು ಒಬ್ಬ ವಿದ್ಯಾರ್ಥಿಗೆ ಅಳತೆ ಮಾಡಪ್ಪ ಇಲ್ಲಿಂದ ಅಲ್ಲಿಗೆ ಸರ್ ಅಳತೆ ಮಾಡಿ ಸರ್ ಎಷ್ಟು ಬಂತಪ್ಪ ನಾಲ್ಕು ಬಂತು ಆ ಅಂದ್ರೆ ಏನಪ್ಪ ಮೀಟ್ರ್ ಸ್ಕೇಲೇ ತೊಗೊಂಡು ಅಳತೆ ಮಾಡಿದ್ದೆ ದೂರ ಬರಿಬೇಕಾದ್ರೆ ನಾಲ್ಕು ಮೀಟರ್ ಅಂತ ಬರಿಬೇಕು ಅಂತ ನಾನು ಆ ವಿದ್ಯಾರ್ಥಿಗೆ ಹೇಳಿದೆ ಇನ್ನೊಬ್ಬ ಒಬ್ಬ ವಿದ್ಯಾರ್ಥಿಗೆ ನಾನು ಕೇಳಿದೆ ಬಾಪ ಇಲ್ಲಿ ಸರ್ ಬಂದೆ ಸರ್ ಜವದ ಏಕಮಾನ ಏನಪ್ಪ ಮೀಟ್ರ್ ಪರ್ ಸೆಕೆಂಡು ಸರ್ ಇಮ್ಮಿಡಿಯೇಟಾಗಿ ಸಡನ್ನಾಗಿ ಕೇಳಿದೆ ನಾನು ವೇಗದ ಏಕಮಾನ ಏನಪ್ಪ ಮೀಟ್ರ್ ಪೈ ಸೆಕೆಂಡ್ ಸ್ಕ್ವಯರ್ ಸರ್ ನೋಡಿ ಅಲ್ಲಿ ಅವನಿಗೆ ಒಂದು ಮೀಟ್ರ್ ಪರ್ ಸೆಕೆಂಡ್ ಆದಮೇಲೆ ನೆಕ್ಸ್ಟ್ ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬಿಟ್ಟ ಅವನು ಅವನು ಕೇಳಿದೆ ಯಾಕಪ್ಪ ಈಗ ಹೇಳಿದೆ ಸರ್ ಒಂದು ಮೀಟ್ರ್ ಪರ್ ಸೆಕೆಂಡ್ ಆದಮೇಲೆ ಇನ್ನೊಂದು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಲೇಬೇಕಲ್ಲ ಸರ್ ಆ ರೀತಿ ತಪ್ಪು ತಪ್ಪಾಗಿ ಅರ್ಥೈಸ್ಕೋಬಾರ್ದು ನೋಡಿ ವೇಗನೂ ಒಂದೇ ಜವನೂ ಒಂದೇ ಅದವನು ಗೊತ್ತಿದ್ರೆ ಮೀಟ್ರ್ ಪರ್ ಸೆಕೆಂಡ್ ಅಂತ ಹೇಳ್ತಿದ್ದ ಹಾಗಾಗ್ಬಿಟ್ಟು ನೀವು ಯಾವುದೇ ಏಕಮಾನದಲ್ಲಿ ಎಲ್ಲಿಯಾದರೂ ನಿಮಗೆ ಗೊಂದಲ ಉಂಟಾಗುತ್ತದೆ ಅಂತ ಏನಾದರೂ ನಿಮ್ಮ ಮನಸ್ಸಿಗೆ ಅನಿಸರೆ ಇಮ್ಮಿಡಿಯೇಟಾಗಿ ನೀವು ಅದರ ಡೆಫಿನೇಷನ್ ಕಡೆ ವಾಳಬೇಕಾಗುತ್ತೆ ಇದರ ಜೊತೆಲೆ ಸಾಮಾನ್ಯವಾಗಿ ನಮ್ಮ ಒಂಬತ್ತನೇ ಕ್ಲಾಸ್ನಲ್ಲಿ ಬರ್ತಕ್ಕಂಥ ಎಲ್ಲ ಲೆಕ್ಕಗಳು ಏಕರೂಪವಲ್ಲದ ಚಲನೆಗೆ ಸಂಬಂಧಿಸಿವೆ ಈಗ ಭೂಮಿ ಮೇಲೆ ಚಲಿಸ್ತಕ್ಕಂಥ ಕಾಯಿಗಳಿಗೆ ಅದು ಬಸ್ ಆಗಿರ್ಬೋದು ರೈಲಾಗಿರ್ಬೋದು ಅಥವಾ ಟ್ಯಾಕ್ಸಿ ಆಗಿರ್ಬೋದು ಎಲ್ಲಕ್ಕೂ ಕೂಡ ವೇಗೋತ್ಕರ್ಷ ಇಲ್ಲ ಸೊನ್ನೆ ಆಗಿರಬೇಕು ಇಲ್ಲ ಸೊನ್ನೆಗಿಂತ ಕಡಿಮೆ ಇರಬೇಕು ಇಲ್ಲ ಸೊನ್ನೆಗಿಂತ ಜಾಸ್ತಿ ಆಗಿರಬೇಕು ಹಾಗಾದರೆ ಭೂಮಿಯಿಂದ ಮೇಲೆ ಎಸ್ದಾಗ ಏನಾಗುತ್ತೆ ನೋಡಿ ಹಿಂಗೆ ಭೂಮಿಯಿಂದ ಮೇಲೆ ಎಸೆದಿ ಒಂದು ಚೆಂಡನ್ನು ನಾವು ಚೆಂಡನ್ನು ಎಸ್ದಾಗ ಆ ಚೆಂಡು ಮೇಲ್ಮುಖವಾಗಿ ಹೋಗ್ತಾ ಇದೆ ಆದರೆ ವೇಗೋತ್ಕರ್ಷ ಕೆಳಮುಖವಾಗಿ ವರ್ತಿಸುತ್ತಾ ಇದೆ ಹಾಗಾಗ್ಬಿಟ್ಟು ಇಲ್ಲಿ ಈ ವೇಗೋತ್ಕರ್ಷದ ಬೆಲೆ ಮೈನಸ್ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರೂ ಈ ಮೈನಸ್ ಒಂಬತ್ತು ಪಾಯಿಂಟ್ ಎಂಟು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅನ್ನೋದು ಸ್ಥಿರವಾದ ಸಂಖ್ಯೆ ಜಗತ್ತಿನಾದ್ಯಂತ ಎಲ್ಲಿ ಹೋದರೂ ಇದೇ ಸಂಖ್ಯೆಯನ್ನು ಬಳಸ್ತೇವೆ ಈಗಾಗಲೇ ವಿಜ್ಞಾನಿಗಳು ಇದನ್ನು ಕಂಡು ಹಿಡಿದು ಒಂದು ಕಡೆ ಸ್ಥಿರವಾಗಿ ಇಟ್ಬಿಟ್ಟಿದ್ದಾರೆ ಇನ್ನು ಕೆಲವರು ನಾವು ಸಂಕ್ಷೇಪಿಸೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಮೈನಸ್ ಒಂಬತ್ತು ಪಾಯಿಂಟ್ ಎಂಟುನ ರೌಂಡ್ ಫಿಗರ್ ಮಾಡಿ ಎಸ್ ಈಕ್ವಲ್ ಟು ಮೈನಸ್ ಹತ್ತು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತಲೂ ಕೂಡ ಬಳಸ್ಬೋದು ಪ್ರತಿ ಲೆಕ್ಕದಲ್ಲಿ ಕೊನೆಯಲ್ಲಿ ಬ್ರಾಕೆಟಲ್ಲಿ ಈ ಎ ಬೆಲೆ ಕೊಟ್ಟಿರ್ತಾರೆ ಅದನ್ನು ನೀವು ಬಳಸ್ಕೋಬೇಕಾಗ್ತದೆ ಈಗ ಭೂಮಿ ಕಡೆ ಬೀಳ್ತಕ್ಕಂಥ ವಸ್ತು ಅಂತ ಇಟ್ಕೊಳ್ಳಿ ನೋಡಿ ಭೂಮಿ ಕಡೆ ಕೆಳಮುಖವಾಗೇ ಬೀಳ್ತಾ ಇದೆ ವೇಗೋತ್ಕರ್ಷವೂ ಸಹ ಕೆಳಮುಖವಾಗಿಯೇ ಇದೆ ಹಾಗಾಗ್ಬಿಟ್ಟು ಇಲ್ಲಿ ಎ ಬೆಲೆ ಪ್ಲಸ್ ಒಂಬತ್ತು ಪಾಯಿಂಟ್ ಎಂಟು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರು ಅಥವಾ ಹತ್ತು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗುತ್ತೆ ಈ ಅಂಶದ ಕಡೆ ಹೆಚ್ಚಿನ ಗಮನ ನೀವು ಕೊಡಬೇಕಾಗ್ತದೆ ಇದನ್ನು ಹೊರತುಪಡಿಸಿ ಇನ್ನೊಂದೆರಡು ಅಂಶ ಇದೆ ಈಗ ಯಾವುದೇ ಒಂದು ವಾಹನ ನಿಶ್ಚಲ ಸ್ಥಿತಿಯಿಂದ ಚಲನಾ ಸ್ಥಿತಿಗೆ ಬರಬೇಕಾದ್ರೆ ಆರಂಭಿಕವಾಗಿ ನಿಶ್ಚಲ ಸ್ಥಿತಿ ಇರುತ್ತೆ ಇದ್ದು ಯು ಟು ಸೊನ್ನೆ ವಿ ಟು ಇಷ್ಟು ಅಂತ ಬೆಲೆ ಬರುತ್ತೆ ಅದೇ ರೀತಿ ವಾಹನವೊಂದು ಚಲಿಸ್ತಾ ಇದ್ದು ನಂತರ ಅದು ನಿಶ್ಚಲ ಸ್ಥಿತಿಗೆ ಬಂದಾಗ ಯೂಗೆ ಬೆಲೆ ಇರುತ್ತೆ ವಿಗೆ ಸೊನ್ನೆ ಆಗುತ್ತೆ ಈ ಅಂಶಗಳನ್ನ ನೀವು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೋಬೇಕು ಇದನ್ನು ಹೊರತುಪಡಿಸಿ ಇನ್ನೊಂದೆರಡು ಸಣ್ಣ ಕ್ಲೂ ಹೇಳ್ಬಿಡ್ತೇನೆ ನಿಮಗೆ ಇರ್ತಕ್ಕಂಥ ಚಲನೆಯ ಸಮೀಕರಣ ಒಟ್ಟು ನಾಲ್ಕಿದೆ ಮೂರು ಅಥವಾ ನಾಲ್ಕಿದೆ ಈ ನಾಲ್ಕರಲ್ಲೂ ನಾಲ್ಕು ಲೆಟರ್ಸ್ ಮಾತ್ರ ಬರುತ್ತೆ ಅಲ್ಲಿಗೆ ಈಗ ಈಗ ಉದಾಹರಣೆಗೆ ವಿ ಇಸ್ಕಲ್ ಟು ಯು ಪ್ಲಸ್ ಎಟ್ ತೊಗೊಂಡ್ರೆ ಎ ವಿ ಯು ಮತ್ತು ಇನ್ನೊಂದು ಟಿ ನಾಲ್ಕು ಅಂಶಗಳಿದೆ ಒಟ್ಟಾರೆಯಾಗಿ ಈ ನಾಲ್ಕು ಅಂಶಗಳು ಬಿಟ್ಟು ಬೇರೆ ಇನ್ನೇನು ಬರಲ್ಲ ನಾಲ್ಕು ಸಮೀಕರಣದಲ್ಲೂ ಮತ್ತು ಇನ್ನೊಂದು ಮಹತ್ವದ ವಿಚಾರ ಅಂತಂದರೆ ಈ ನಾಲ್ಕು ಸಮೀಕರಣದಲ್ಲೂ ಏ ಕಂಪಲ್ಸರಿಯಾಗಿರ್ತದೆ ಇಷ್ಟನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ದೃಢ ನಿರ್ಧಾರವನ್ನು ಮಾಡಿಕೊಂಡು ನೀವು ಮುಂದಡಿ ಇಟ್ಟರೆ ಅದು ಎಂತಹ ಸಮಸ್ಯೆಯನ್ನು ಸಹ ನೀವು ಬಿಡಿಸಬಹುದು ನಿಮಗೆ ಸ್ವಲ್ಪ ನೆರವಾಗಲಿ ಅಂತೇಳಿ ನಾನು ಒಂದೆರಡು ಸಮಸ್ಯೆಗಳನ್ನ ಬಿಡಿಸುವ ಪ್ರಯತ್ನ ಮಾಡ್ತೇನೆ ಬನ್ನಿ ಮಕ್ಕಳ ಆ ಸಮಸ್ಯೆಗಳು ನೋಡೋಣ ಇಲ್ಲಿ ನೋಡಿ ಒಂದು ಮೋಟಾರ್ ವಾಹನ ಈಗಾಗಲೇ ಚಲಿಸ್ತಾ ಇದೆ ಅಲ್ಲಿ ತಡೆ ಹಾಕಿದಾಗ ತಡೆ ಅಂದರೆ ತಡೆಗೋಡೆ ಅಲ್ಲಪ್ಪ ಅದು ಬ್ರೇಕ್ ಹಾಕಿದಾಗ ಸ್ವಲ್ಪ ದೂರ ಚಲಿಸಿ ನಂತರ ಅದು ನಿಶ್ಚಲ ಸ್ಥಿತಿಗೆ ಬರುತ್ತೆ ಚಲನೆಯಲ್ಲಿದ್ದು ನಿಶ್ಚಲ ಸ್ಥಿತಿಗೆ ಬರುತ್ತೆ ಅಂದಾಗ ನಿಮಗೆ ಗೊತ್ತಿದೆ ಯು ಬೆಲೆ ಏನು ವಿ ಬೆಲೆ ಏನು ಮತ್ತು ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷ ಉಂಟಾದಾಗ ಏ ಬೆಲೆ ಏನು ಅನ್ನೋದು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಿದ್ದೇನೆ ಮೂಲಭೂತವಾಗಿ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಈಗ ನಾವು ಮಾಡಬೇಕಾದಿಷ್ಟೇ ಈ ಲೆಕ್ಕದಲ್ಲಿ ಏನು ಕೊಟ್ಟಿದ್ದಾರೆ ಏನು ಕಂಡುಹಿಡಬೇಕು ಅನ್ನೋದನ್ನು ಸಿಂಬಲ್ ರೂಪದಲ್ಲಿ ನಾವು ಪ್ರಯತ್ನಪಟ್ಟು ಬರ್ಕೊಡೋಣ ಈಗ ನೋಡಿ ಇಲ್ಲಿ ಏಸಿ ಕೊಟ್ಟು ಮೈನಸ್ ಆರು ಮೀಟ್ರ್ ಪರ್ ಸೆಕೆಂಡ್ ಸ್ಕ್ವೇರ್ ಯಾಕಂದರೆ ಇದು ವಿರುದ್ಧ ದಿಕ್ಕಿನಲ್ಲಿ ವೇಗೋತ್ಕರ್ಷ ಉಂಟಾಗೋದ್ರಿಂದ ಅಲ್ಲಿ ವೇಗೋತ್ಕರ್ಷ ಋಣ ವೇಗೋತ್ಕರ್ಷ ಆಗುತ್ತೆ ಹಾಗಾಗಿ ಎ ಇಸ್ ಈಕ್ವಲ್ ಟು ಮೈನಸ್ ಆರು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಮತ್ತು ಟಿ ಈಸ್ ಈಕ್ವಲ್ ಟು ಎರಡು ಸೆಕೆಂಡ್ ಎರಡು ಸೆಕೆಂಡ್ ಆಗಿದೆ ನೆಕ್ಸ್ಟು ವಿ ಈಸ್ ಈಕ್ವಲ್ ಟು ಸೊನ್ನೆ ಯಾಕಂದರೆ ನಿಶ್ಚಲ ಸ್ಥಿತಿಗೆ ಬರುತ್ತೆ ಸೊನ್ನೆ ಯು ಈಸ್ ಈಕ್ವಲ್ ಟು ಗೊತ್ತಿಲ್ಲ ಎಸ್ ಈಸ್ ಈಕ್ವಲ್ಟು ಗೊತ್ತಿಲ್ಲ ಅವ್ರು ಕೇಳಿರೋದು ಎಸ್ ಮಾತ್ರ ಆದರೆ ಯುಗೂ ನಾನು ಕ್ವಶ್ಚನ್ ಮಾರ್ಕ್ ಹಾಕಿದ್ದೀನಿ ಯಾಕಂತಂದರೆ ಯು ಬೆಲೆ ಕಂಡಿಡಿದ ಎಸ್ ಬೆಲೆ ಕಂಡುಹಿಡಕ್ಕಾಗಲ್ಲ ಈ ಲೆಕ್ಕದಲ್ಲಿ ಒಟ್ಟಾರೆಯಾಗಿ ನಾವು ಇಷ್ಟಾರ್ಥ ಮಾಡ್ಕೋಬೇಕು ಒಂದು ವಾಹನ ಚಲಿಸ್ತಾ ಇದೆ ಆ ಬ್ರೇಕ್ ಹಾಕಿದ ಸ್ಥಳದಿಂದ ನಿಶ್ಚಲ ಸ್ಥಿತಿಗೆ ಬರುವಾಗ ಎಷ್ಟು ದೂರ ಚಲಿಸಿದೆ ಅನ್ನೋದನ್ನು ನೀವು ಕಂಡು ಹಿಡಿಯಬೇಕು ಈಗ ಮತ್ತೊಮ್ಮೆ ಬರ್ಕೊಂಡಿದ್ದೀನಿ ನಾನು ಈ ಬರ್ಕೊಂಡು ಈಗ ನನಗೆ ಎ ಇದೆ ಟಿ ಇದೆ ವಿ ಇದೆ ವಿ ಈಜುಗಳು ಟು ಯು ಪ್ಲಸ್ ಎ ಟಿ ಬರ್ಕೊಂಡಿದ್ದೀನಿ ವಿ ಬದಲಾಗಿ ಸೊನ್ನೆ ಹಾಕಿ ಯೂನ ಹಾಗೆ ಉಳಿಸ್ಕೊಳ್ಳಿ ಹೇಗೆ ಮೈನಸ್ ಆರ್ ಹಾಕಿ ಟೀಗೆ ಎರಡು ಹಾಕಿ ಅದನ್ನು ಸಂಕ್ಷೇಪಿಸಿದಾಗ ನನಗೆ ಯು ಇಸ್ ಈಕ್ವಲ್ ಟು ಹನ್ನೆರಡು ಮೀಟರ್ ಪರ್ ಸೆಕೆಂಡ್ ಬಂದಿದೆ ನೆಕ್ಸ್ಟ್ ನಾನು ಏನು ಕಂಡುಹಿಡಬೇಕು ಚಲಿಸಿದ ದೂರ ಕಂಡುಹಿಡಬೇಕು ಚಲಿಸಿದ ದೂರ ಅಂದರೆ ಎಸ್ ಕಂಡುಹಿಡಬೇಕು ನನ್ನಲ್ಲಿರ್ತಕ್ಕಂಥ ಮೂರು ಸಮೀಕರಣದಲ್ಲಿ ಎರಡು ಸಮೀಕರಣದಲ್ಲಿ ಎಸ್ ಎಸ್ ಅನ್ನೋ ಪದ ಬರುತ್ತೆ ನಾನು ಎರಡೂ ಹಾಕ್ಕೊಂಡಿದ್ದೀನಿ ನನಗೆ ಯಾವುದು ಬಳಸ್ತೀನಿ ಅನ್ನುವ ಖಾತ್ರಿ ಇಲ್ಲ ಈಗ ನಾನು ಎಸ್ ಸಿಝಿಕೊಳ್ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರಲ್ಲಿ ನಾನು ಬೆಲೆ ಹಾಕಿದ್ದೇನೆ ಯುಗೆ ಹನ್ನೆರಡು ಹಾಕಿದ್ದೇನೆ ಟಿಗೆ ಎರಡು ಹಾಕಿದ್ದೇನೆ ಪ್ಲಸ್ ಅರ್ಧ ಇಂಟು ಎ ಇರೋ ಕಡೆ ಮೈನಸ್ ಆರು ಹಾಕಿದ್ದೇನೆ ಟಿ ಸ್ಕ್ವೇರ್ ಅಂದರೆ ಎರಡು ಇಂಟು ಎರಡು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮುಂದುವರಿಸ್ತೇನೆ ಮುಂದುವರಿಸಿದಾಗ ನನಗೆ ಕೊನೆಯಲ್ಲಿ ಎಸ್ ಸಿಝಿ ಟು ಹನ್ನೆರಡು ಮೀಟರ್ ಸಿಕ್ತು ಅಂದರೆ ಆ ಬ್ರೇಕ್ ಹಾಕಿದ ತಕ್ಷಣ ಅಲ್ಲಿಂದ ಆ ನಿಶ್ಚಲ ಸ್ಥಿತಿಗೆ ಬರೋ ಅಷ್ಟೊತ್ತಿಗೆ ಒಟ್ಟಾರೆ ಹನ್ನೆರಡು ಮೀಟರು ಆ ಮೋಟಾರ್ ವಾಹನ ಚಲಿಸಿದೆ ಅಂತ ಅರ್ಥ ಹೇಗೂ ಬರ್ಕೊಂಡಿದ್ದೀವಿ ಇನ್ನೊಂದು ಸೂತ್ರ ಅದಕ್ಕೂ ಸಾಧ್ಯತೆ ಇದೆ ನೋಡೋಣ ವಿಗ ಹಾಕಿ ಬೆಲೆ ಯುಗಾಕಿ ಬೆಲೆ ಎಸ್ಸನ್ನು ಬಿಟ್ಕೊಂಡು ಸಂಕ್ಷೇಪಿಸಿ ಮೈನಸು ಮೈನಸ್ಸು ಎರಡು ಕಡೆ ಕ್ಯಾನ್ಸಲ್ ಆಗುತ್ತೆ ಹನ್ನೆರಡು ಎಸ್ ಸಿ ಜಿ ಕೊಟ್ಟು ನೂರ ನಲ್ವತ್ನಾಲ್ಕು ಆಗುತ್ತೆ ನೂರು ನಲ್ವತ್ನಾಲ್ಕು ಹನ್ನೆರಡರಿಂದ ಭಾಗಿಸಿ ಎಸ್ ಸಿ ಜಿ ಕೊಟ್ಟು ಹನ್ನೆರಡು ಮೀಟರ್ ಎಂಥ ಲೆಕ್ಕನಪ್ಪ ನಾವು ಎರಡು ಸೂತ್ರ ಹಾಕಿದ್ರೂ ಕೂಡ ನಮಗೆ ಒಂದೇ ಬೆಲೆ ಸಿಕ್ಕಿದೆ ಮತ್ತೊಂದು ಲೆಕ್ಕವನ್ನು ನೋಡೋಣ ನೋಡಿ ಒಂದು ಕಲ್ಲು ಐದು ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಮೇಲೆ ಎಸಿತೇವೆ ಎಷ್ಟು ದೂರ ಹೋಗುತ್ತೆ ಗೊತ್ತಿಲ್ಲ ಮತ್ತು ಎಷ್ಟು ಅವಧಿನಲ್ಲಿ ಅಷ್ಟು ದೂರ ತಲುಪುತ್ತೆ ಅದನ್ನು ಕಂಡುಹಿಡಬೇಕಾಗಿದೆ ಇಲ್ಲಿ ನೋಡಿ ಮೊದಲು ಕಲ್ಲು ಚಲಿಸ್ತಾ ಇದೆ ಹಾಗಾಗ್ಬಿಟ್ಟು ಇವುಗೆ ಬೆಲೆ ಇದೆ ಅದು ಚಲಿಸಿದ ತಕ್ಷಣ ಬಹಳ ಮೇಲೆ ಹೋಗಿ ನಂತರ ಅದು ನಿಲ್ಲಲೇಬೇಕು ಅಲ್ಲಿ ವಿ ಸೊನ್ನೆ ಆಗುತ್ತೆ ಇದು ಗುರುತ್ವಕ್ಕೆ ವಿರುದ್ಧವಾಗಿ ಮೇಲೆ ಚಲಿಸ್ತಾ ಇದೆ ಅಂದರೆ ವೇಗೋತ್ಕರ್ಷ ಕೆಳಮುಖವಾಗಿದೆ ಇದು ಚಲನೆ ಮೇಲ್ಮುಖವಾಗಿದೆ ಹಾಗಾಗ್ಬಿಟ್ಟು ಎ ಈಸ್ ಈಕ್ವಲ್ ಟು ಮೈನಸ್ ಹತ್ತು ಇಷ್ಟು ನನಗೆ ಗೊತ್ತಾಯಿತು ಅಂತಂದರೆ ಈ ಲೆಕ್ಕ ಓದಿಕೊಂಡು ಈಗ ಕೊಟ್ಟಿರ್ತಕ್ಕಂಥದ್ದನ್ನು ಸಿಂಬಲ್ ವೈಸು ಬರ್ಕೊಳ್ಳೋಣ ಯು ಟು ಐದು ಮೀಟರ್ ಪರ್ ಸೆಕೆಂಡ್ ಎ ಇಸಿ ಟು ಮೈನಸ್ ಹತ್ತು ಈಗಾಗಲೇ ಕಾರಣ ಹೇಳಿದ್ದೇನೆ ಯಾಕೆ ಮೈನಸ್ ಚಿಹ್ನೆ ಬರುತ್ತೆ ಅಂತೇಳಿ ನೆಕ್ಸ್ಟು ವಿ ಈಸಿ ಕೊಲ್ಟು ಸೊನ್ನೆ ಯಾಕಂದರೆ ಅದು ನಿಲ್ಲೇಬೇಕು ಹಾಗಾಗ್ಬಿಟ್ಟು ವಿ ಈಸಿ ಟು ಸೊನ್ನೆ ಎಸ್ ಇಸಿ ಕೊಲ್ಟು ಚಲಿಸಿದ ದೂರ ಟಿ ಈಸಿ ಕೊಲ್ಟು ಅಷ್ಟು ದೂರ ಚಲಿಸಲು ತೆಗೆದುಕೊಳ್ಳುವ ಕಾಲ ಎಷ್ಟು ಟೀ ಇಷ್ಟೊಂದು ನಾನು ಏನು ಕೊಟ್ಟಿದ್ದಾರೆ ಏನು ಕಂಡುಹಿಡಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾನು ಗ್ರಹಿಸಿ ಬರೆದುಕೊಂಡಿದ್ದೇನೆ ಈಗ ಈ ಯು ಎ ವಿ ಬಳಸ್ಕೊಂಡು ನಾವು ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಏಟಿನಲ್ಲಿ ನಾವು ಬೆಲೆಗಳನ್ನು ಆದೇಶಿಸಿದಾಗ ನಮಗೆ ಟಿ ಬೆಲೆ ಅರ್ಧ ಸೆಕೆಂಡ್ ಸಿಕ್ಕಿದೆ ಈಗ ನೆಕ್ಸ್ಟ್ ಯಾವುದು ಕಂಡಿಡಬೇಕು ಚಲಿಸಿದ ದೂರ ಕಂಡಿಡಬೇಕು ಅದಕ್ಕೆ ಇರ್ತಕ್ಕಂಥ ಸಮೀಕರಣಗಳು ಎಸ್ ಇಸ್ ಈಕ್ವಲ್ ಟು ಯು ಟು ಪ್ಲಸ್ ಅರ್ಧ ಎ ಟಿ ಸ್ಕ್ವೇರು ಮತ್ತು ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಯು ಸ್ಕ್ವೇರ್ ಪ್ಲಸ್ ಟು ಎ ಎಸ್ ಈಗ ಮೊದಲನೇದಕ್ಕೆ ನಾವು ಬೆಲೆಗಳನ್ನು ಆದೇಶನ ಯು ಇರ ಕಡೆ ಐದು ಟೀಗೆ ಅರ್ಧ ಪ್ಲಸ್ ಅರ್ಧ ಇಂಟು ಎ ಇರೋ ಕಡೆ ಮೈನಸ್ ಹತ್ತು ಅರ್ಧ ಇಂಟು ಅರ್ಧ ಇದು ನಾನು ಸಂಕ್ಷೇಪಿಸ್ತೇನೆ ಐದು ಬೈ ಎರಡು ಮೈನಸ್ ಐದು ಬೈ ನಾಲ್ಕು ಆಗುತ್ತೆ ಫೈನಲಾಗಿ ಎಸ್ ಇಜಿಕೊಂಡು ಎರಡು ಪಾಯಿಂಟ್ ಐದು ಮೈನಸ್ ಒಂದು ಪಾಯಿಂಟ್ ಎರಡು ಐದು ಬಂತು ಎಸ್ ಇಜ್ಕೊಳ್ತು ಒಂದು ಪಾಯಿಂಟ್ ಎರಡು ಐದು ಮೀಟರ್ ಬಂದಿದೆ ಪಕ್ಕದ ಸಮೀಕರಣಕ್ಕೆ ಬೆಲೆ ಹಾಕಿ ಸೊನ್ನೆ ಇಜ್ಕೊಟ್ಟು ಐದು ಸ್ಕ್ವಯರ್ ಪ್ಲಸ್ ಎರಡು ಎಂಟು ಮೈನಸ್ ಹತ್ತು ಎಸ್ಸು ಈ ಮೈನಸ್ ಇಪ್ಪತ್ತು ಎಸ್ಸು ಪಕ್ಕಕ್ಕೆ ಬಂದಾಗ ಇಪ್ಪತ್ತು ಎಸ್ ಆಗುತ್ತೆ ಎಸ್ ಸಿ ಜಿ ಕೊಲ್ಟು ಇಪ್ಪತ್ತೈದು ಬೈ ಇಪ್ಪತ್ತಾಗುತ್ತೆ ಎಸ್ ಸಿ ಜಿ ಕೊಲ್ಟು ಐದು ಬೈ ನಾಲ್ಕು ಎಸ್ ಸಿ ಜಿ ಕೊಲ್ಟು ಒಂದು ಪಾಯಿಂಟ್ ಎರಡು ಐದು ಮೀಟರ್ ಎರಡು ಸಮೀಕರಣಗಳನ್ನು ಬಳಸಿಕೊಂಡು ನಮಗೆ ಎರಡರಲ್ಲೂ ಸೂಕ್ತವಾದ ಉತ್ತರ ಸಿಕ್ಕಿದೆ ಬಟ್ ಆದರೆ ಈ ಸಮೀಕರಣಗಳು ನೋಡಿಕೊಂಡಾಗ ಮೊದಲನೇದಕ್ಕಿಂತ ಎರಡನೇದೇ ನಿಮಗೆ ಸೂಕ್ತ ಅನಿಸುತ್ತೆ ಯಾಕಂದರೆ ಎರಡನೇದರಲ್ಲಿ ಸಿಂಪ್ಲಿಫಿಕೇಷನ್ ಇನ್ನೂ ಸರಳವಾಗಾಗಿದೆ ಹಾಗಾಗ್ಬಿಟ್ಟು ನೀವು ಯಾವ ಸೂತ್ರ ಬಳಸ್ಕೊಂಡಾಗ ಸಿಂಪ್ಲಿಫಿಕೇಷನು ಸರಳ ಆಗುತ್ತೋ ಅದನ್ನು ನೀವು ಬಳಸ್ಕೊಬೇಕು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೇನೆ ಇಷ್ಟೊತ್ತು ನೀವು ಈ ಚಲನೆಯ ಸಮೀಕರಣಗಳನ್ನು ವ್ಯುತ್ಪತ್ತಿಸುವುದು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳನ್ನು ಬಿಡಿಸುವುದನ್ನು ಲೀಲಾಜಾಲವಾಗಿ ಕಲ್ತ್ಕೊಂಡಿದ್ದೀರಿ ಈಗ ನೀವು ಕಲ್ತಿರ್ತಕ್ಕಂಥ ಸಾಕಷ್ಟು ಅಂಶಗಳ ಬಗ್ಗೆ ನಾಲ್ಕಾರು ಪ್ರಶ್ನೆಗಳನ್ನ ನಾನು ಕೇಳ್ತೇನೆ ಸಮಸ್ಯೆಗಳನ್ನ ನಾನು ಕೊಟ್ಟ ತಕ್ಷಣ ನೀವು ಅದಕ್ಕೆ ಅಗತ್ಯವಾದಂಥ ಸೂತ್ರ ಹೇಳಿದರೆ ಫಿಫ್ಟಿ ಪರ್ಸೆಂಟ್ ಸೊಲ್ಯೂಷನ್ ನಿಮಗೆ ಸಿಕ್ಕದ ಹಾಗೆ ಹಾಗಾಗ್ಬಿಟ್ಟು ಈ ಸಮಸ್ಯೆಗಳನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟ ಯಾವ ಸೂತ್ರವನ್ನು ನೀವು ಬಳಸುತ್ತೇವೆ ಅಂತ ಹೇಳಿದರೆ ನನಗಷ್ಟೇ ಸಾಕು ನೋಡಿ ಸ್ಕ್ರೀನ್ ಮೇಲೆ ಮೊದಲನೇ ಪ್ರಶ್ನೆ ಮೂಡಿ ಬಂದಿದೆ ರೈಲೊಂದು ತೊಂಬತ್ತು ಕಿಲೋಮೀಟ್ರ್ ಪರ್ ಹವರ್ ವೇಗದಲ್ಲಿ ಹೋಗ್ತಾ ಇದೆ ಅದು ನಿಶ್ಚಲ ಸ್ಥಿತಿಗೆ ಬರ್ತದೆ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ಎಷ್ಟು ದೂರ ಕ್ರಮಿಸಿದೆ ಅನ್ನೋದನ್ನು ನಾವು ಕಂಡುಹಿಡಬೇಕು ಮೊದಲು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳೋಣ ಈಗಾಗಲೇ ಚಲಿಸ್ತಾ ಇದೆ ಹಾಗಾಗ್ಬಿಟ್ಟು ಆರಂಭಿಕ ವೇಗ ಇವತ್ತೊಂಬತ್ತು ವೇಗೋತ್ಕರ್ಷ ಭಾಳ ಸ್ಪಷ್ಟವಾಗಿ ಮೈನಸ್ ಸೊನ್ನೆ ಪಾಯಿಂಟ್ ಐದು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ ನಿಶ್ಚಲ ಸ್ಥಿತಿ ಅಂತಂದರೆ ವಿ ಟು ಸೊನ್ನೆ ಆಗಲೇಬೇಕು ಬಂದಿದೆ ಕ್ರಮಿಸಿದ ದೂರ ಅಂತಂದರೆ ಎಸ್ಸು ಈಗ ನೋಡಿ ನಮ್ಮ ಮುಂದೆ ಎ ಇದೆ ಯು ಇದೆ ವಿ ಇದೆ ಎಸ್ ಇದೆ ನಾವು ಕಂಡಿಡಬೇಕಾಗಿರೋದು ಎಸ್ಸು ಕೊಟ್ಟಿರ್ತಕ್ಕಂಥ ಐದು ಆಯ್ಕೆಗಳಲ್ಲಿ ಎಸ್ಗಳು ಬರುವುದು ಕೇವಲ ಕೆಳಗಡೆ ಎರಡರಲ್ಲಿ ಮಾತ್ರ ಯಾವುದು ಸೂಕ್ತವಾದ ಉತ್ತರ ನಿಮಗೆ ಗೊತ್ತಿದೆ ಅನಿಸುತ್ತೆ ಸೂಕ್ತವಾದ ಉತ್ತರ ವಿ ಸ್ಕ್ವಯರ್ ಇಸ್ ಟು ಯು ಸ್ಕ್ವೇರ್ ಪ್ಲಸ್ ಎರಡು ಎ ಎಸ್ ಎರಡನೇ ಸಮಸ್ಯೆ ನೋಡೋಣ ಇಲ್ಲಿ ಕಾರೊಂದು ವಿಶ್ರಾಂತ ಸ್ಥಿತಿನಲ್ಲಿ ಚಲಿಸೋದಕ್ಕೆ ಪ್ರಾರಂಭ ಮಾಡಿ ಸರಟೈನ್ ವೇಗೋತ್ಕರ್ಷ ಪಡೆದುಕೊಂಡು ಕೊನೆಯಲ್ಲೇ ಆದರೂ ಜವ ಕಂಡಿಡಬೇಕಾಗಿದೆ ಈಗ ಕೊಟ್ಟಿರ್ತಕ್ಕಂಥ ಅಂಶಗಳು ನೋಡೋಣ ವಿಶ್ರಾಂತ ಸ್ಥಿತಿ ಅಂತಂದರೆ ಯು ಯು ಈಸ್ ಈಕ್ವಲ್ ಟು ಸೊನ್ನೆ ಒಂದು ನಿಮಿಷ ನಿಮಿಷ ಅಂತಂದರೆ ಕಾಲ ಟಿ ನಿಮಿಷ ನೀವು ಸೆಕೆಂಡಿಗೆ ಮಾಡ್ಕೋಬೇಕಾಗುತ್ತೆ ಎರಡು ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಲ್ಲಿ ಎ ಕೊಟ್ಟಿದ್ದಾರೆ ಜವ ನಾನು ಮೊದಲೇ ಹೇಳಿದೆ ಮಕ್ಕಳ ಜವ ಬೇರೆ ಅಲ್ಲ ವೇಗ ಬೇರೆ ಅಲ್ಲ ಎರಡಕ್ಕೂ ಒಂದೇ ವಿ ಯು ಎ ಟಿ ಮೂರು ಇದೆ ಜವ ಕಂಡುಹಿಡಬೇಕಾಗುತ್ತೆ ಆ ಜವಾ ಕಂಡುಹಿಡಿದಕ್ಕೆ ನಾವು ಬಳಸ್ತಕ್ಕಂಥ ಸೂತ್ರ ಯಾವುದು ಅಂತ ನಿಮಗೆ ಗೊತ್ತಿದೆ ವಿ ಈಸ್ ಈಕ್ವಲ್ ಟು ಯು ಪ್ಲಸ್ ಎ ಟಿ ಮತ್ತೆ ಮೂರನೇದು ನಾನು ನೋಡೋಣ ಒಂದು ಬಸ್ಸು ಎಂಬತ್ತು ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗಿ ಒಂದು ಐದು ಸೆಕೆಂಡ್ ಆದಮೇಲೆ ಎಂಬತ್ತರಿಂದ ಅರವತ್ತಕ್ಕೆ ಬಂದಿದೆ ಇಲ್ಲಿ ಇಲ್ಲಿ ಸೊನ್ನೆಗೆ ಬಂದಿಲ್ಲ ತಿಳ್ಕೊಳ್ಳಿ ಆದರೂ ವೇಗೋತ್ಕರ್ಷ ಕಂಡಿಡಿದಕ್ಕೆ ನೀವು ಈ ಕೆಳಗಿನ ಯಾವ ಸೂತ್ರಗಳನ್ನು ಬಳಸಬಹುದು ಮೊದಲು ಏನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ ಆರಂಭಿಕ ವೇಗ ಯು ಕೊಟ್ಟಿದ್ದಾರೆ ಟಿ ಐದು ಸೆಕೆಂಡ್ ಕೊಟ್ಟಿದ್ದಾರೆ ಅಂತಿಮ ವೇಗ ವಿ ಕೊಟ್ಟಿದ್ದಾರೆ ನಾವು ಕಂಡಿಡಬೇಕಾಗಿರೋದು ಎ ಭಾಳ ಸ್ಪಷ್ಟವಾಗಿದೆ ಯು ವಿ ಟಿ ಎ ಈ ನಾಲ್ಕನ್ನು ಒಳಗೊಂಡಂತಹ ಸೂತ್ರ ನೀವು ಆಯ್ಕೆ ಮಾಡಿದ್ದೀರಿ ಅಂತೇಳಿ ಭಾವಿಸುತ್ತಾ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ನಾನು ಆನ್ಸರ್ ಕೊಡ್ತೇನೆ ದಯಮಾಡಿ ನೋಡಿ ಇದು ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಆನ್ಸರೇ ನೆಕ್ಸ್ಟ್ ಬರೋಣ ಒಂದು ಕಟ್ಟಡದ ತುದಿಯಿಂದ ಒಂದು ಕಲ್ಲು ನೆಲಕ್ಕೆ ನಾಲ್ಕು ಸೆಕೆಂಡ್ನಲ್ಲಿ ತಲುಪುತ್ತದೆ ಆ ಕಟ್ಟಡದ ಎತ್ತರ ಕಂಡುಹಿಡಿಬೇಕು ನೋಡಿ ಇಲ್ಲಿ ಎ ಮೊದಲೇ ಅವರೇ ಕೊಟ್ಟಿದ್ದಾರೆ ಒಂದು ಕಲ್ಲು ಕಟ್ಟಡದ ತುದಿ ಮೇಲಿದೆ ಅಂತಂದರೆ ಅಲ್ಲಿ ಯು ಸೊನ್ನೆ ಆಗಿರ್ತದೆ ಸೊ ಯು ಇದೆ ನಮ್ಮಲ್ಲಿ ಮತ್ತು ಟಿ ನಾಲ್ಕು ಸೆಕೆಂಡ್ ಇದೆ ಎತ್ತರ ಎಸ್ ಕಂಡಿಡಬೇಕಾಗುತ್ತೆ ಎ ಕೊಟ್ಟಿದ್ದಾರೆ ಎಸ್ ಇದೆ ಟಿ ಇದೆ ಎ ಇದೆ ಇಷ್ಟನ್ನು ಬಳಸ್ಕೊಂಡಾಗ ಎಸ್ ಕಂಡಿಡಬೇಕಾದರೆ ನೀವು ಯಾವ ಸೂತ್ರ ಬಳಸ್ತೀರಿ ಮಕ್ಕಳ ಖಂಡಿತ ಕರೆಕ್ಟು ಎಸ್ ಇಸ್ ಇಕ್ ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಇಲ್ಲಿ ಒಟ್ಟು ಎರಡು ಸೂತ್ರಗಳನ್ನ ಬಳಸಬೇಕಾಗ್ತದೆ ಒಂದು ವೇಗೋತ್ಕರ್ಷ ಮತ್ತಿನ್ನೊಂದು ವಾಹನ ಚಲಿಸಿದ ದೂರ ಮದ್ದು ನೋಡ್ಕೊಳೋಣ ಟಿ ಅಂದರೆ ಐದು ನಿಮಿಷ ಭಾಳ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಹದಿನೆಂಟರಿಂದ ಮೂವತ್ತಾರಕ್ಕೆ ಅಂದರೆ ಹದಿನೆಂಟು ಯು ಆಗುತ್ತೆ ಮೂವತ್ತಾರು ವಿ ಆಗುತ್ತೆ ವೇಗೋತ್ಕರ್ಷ ಕಂಡಿಡಿದ್ರೆ ಅಂತಂದರೆ ಎ ಈಗ ವಿ ಇದೆ ಯು ಇದೆ ಟಿ ಇದೆ ಎ ಬಹಳ ಸುಲಭನಾಗಿ ನಾವು ಕಂಡುಹಿಡಬಹುದು ಯಾವ ಸೂತ್ರ ಹೇಳಿ ಮಕ್ಕಳ ರೈಟ್ ನೀವು ಹೇಳಿದ್ದೆ ಸರಿ ಎ ಈಸ್ ಈಕ್ವಲ್ ಟು ವಿ ಮೈನಸ್ ಯು ಬೈ ಟಿ ಈಗ ನೆಕ್ಸ್ಟ್ ಎರಡೇದು ಒಂದು ಉಳ್ಕೊಂಡಿದೆ ಯಾವುದು ಚಲಿಸಿದ ದೂರ ಅಂದರೆ ಎಸ್ಸು ಈ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಬಳಸಿಕೊಂಡು ಎಸ್ನ ಕಂಡಿಡಬೇಕು ಎಸ್ ಇರ್ತಕ್ಕಂಥದ್ದು ಕೆಳಗಡೆ ಇರ್ತಕ್ಕಂಥ ಎರಡೇ ಸೂತ್ರ ಎಸ್ ಇದ್ ಕೊಟ್ಟು ಯು ಟಿ ಪ್ಲಸ್ ಅರ್ಧ ಎ ಟಿ ಸ್ಕ್ವೇರ್ ಆಗ್ಬೋದು ಅಥವಾ ವಿ ಸ್ಕ್ವೇರ್ ಇದು ಕೊಟ್ಟು ಯು ಸ್ಕ್ವೇರ್ ಪ್ಲಸ್ ಎರಡು ಎ ಅನ್ನು ಸಹ ನಾವಿಲ್ಲಿ ಬಳಸಿಕೊಂಡು ದೂರವನ್ನು ಕಂಡಿಡಬಹುದು ಹೌದು ಮಕ್ಕಳ ಇಷ್ಟೊತ್ತು ನಾವು ಚಲನೆಯ ಪಾಠದಲ್ಲಿ ಸಾಕಷ್ಟು ಪರಿಕಲ್ಪನೆಗಳನ್ನು ತಿಳಿದುಕೊಂಡಿದ್ದೇವೆ ಅದರ ಒಂದು ಪಕ್ಷಿ ನೋಟ ಅಥವಾ ಸಮ್ಮರಿ ಮನಸ್ಸಿನ ನಕ್ಷೆ ಮೈಂಡ್ ಮ್ಯಾಪು ಈ ರೀತಿ ಇದೆ ಇಲ್ಲಿ ನೋಡಿ ಚಲನೆ ಪಾಠದಲ್ಲಿ ಚಲನೆ ವಿಧಗಳು ಆ ವಿಧಗಳಲ್ಲಿ ಗೋಚರ ಚಲನೆ ಅಗೋಚರ ಚಲನೆ ಇವೆಲ್ಲ ಚಲನೆ ವಿಧಗಳನ್ನು ನಾವು ಕಲ್ತಿದ್ದೇವೆ ಇದರ ಜೊತೆ ಏಕರೂಪ ಮತ್ತು ಏಕರೂಪವಲ್ಲದ ಚಲನೆ ನೆಕ್ಸ್ಟು ಚಲನೆಯನ್ನು ನಾವು ಚಲಿಸಿದ ದೂರ ಕಲ್ತಿದ್ದೇವೆ ಚಲಿಸಿದ ದೂರಕ್ಕೆ ಸಂಬಂಧಪಟ್ಟಂತೆ ಜವ ಜವ ಆದಮೇಲೆ ಸರಾಸರಿ ಜವ ಮತ್ತು ಸ್ಥಾನಪಲಟ ಕಲ್ತಿದ್ದೇವೆ ಸ್ಥಾನಪಲಟಕ್ಕೆ ಸಂಬಂಧಪಟ್ಟಂತೆ ವೇಗ ವೇಗದಲ್ಲಿ ಸರಾಸರಿ ವೇಗ ಈ ವೇಗ ಬದಲಾವಣೆ ಆದರೆ ವೇಗೋತ್ಕರ್ಷ ವೇಗೋತ್ಕರ್ಷದಲ್ಲಿ ಎರಡು ವಿಧ ಇದೆ ಏಕರೂಪ ಮತ್ತು ಏಕರೂಪವಲ್ಲದ ವೇಗೋತ್ಕರ್ಷ ನೆಕ್ಸ್ಟು ಫೈನಲ್ಗೆ ಚಲನೆಯ ಸಮೀಕರಣಗಳಲ್ಲಿ ಒಟ್ಟು ಮೂರು ಸಮೀಕರಣಗಳನ್ನು ಕಲ್ತಿದ್ದೇವೆ ಒಂದು ದಾರದ ತುಂಡನ್ನು ತಗೊಳ್ಳಿ ಅದಕ್ಕೆ ಒಂದು ಸಣ್ಣ ಕಲ್ಲು ಕಟ್ಟಿಬಿಟ್ಟು ಹೀಗೆ ನಿಮ್ಮ ತಲೆ ಮೇಲೆ ಹೀಗೆ ಹೀಗೆ ಸುತ್ತಿ ನಿಮ್ಮ ತಲೆ ಮೇಲೆ ಸುತ್ತಪ್ಪ ಬೇರೆಯವ್ರ ತಲೆ ಮೇಲೆ ಸುತ್ತಕ್ಕೆ ಹೋಗ್ಬಿಡಿ ಹೀಗೆ ಸ್ವಲ್ಪ ಸುತ್ತಿದ ಮೇಲೆ ಬಿಟ್ಬಿಡಿ ಅದು ನಿನ್ನ ತಲೆ ಮೇಲೆ ಬೀಳುತ್ತಾ ನಿನ್ನ ಕಾಲ್ ಮೇಲೆ ಬೀಳುತ್ತಾ ಅಥವಾ ಎಲ್ಲಿ ಬೀಳುತ್ತೆ ಎಷ್ಟು ದೂರದಲ್ಲಿ ಬೀಳುತ್ತೆ ಎಷ್ಟು ವೇಗದಲ್ಲಿ ಬೀಳುತ್ತೆ ಸ್ವಲ್ಪ ಯೋಚನೆ ಮಾಡಿ ಅಳತೆ ಮಾಡಿದರೆ ನಿಮಗೆ ಕಾರಣ ಸಿಗುತ್ತೆ ಈಗ ನೀವೆಲ್ಲರ ಬಹಳ ನಿರೀಕ್ಷೆಯಿಂದ ಕಾಯುತ್ತಿರುವಂತಹ ಮನೆಗೆಲಸವನ್ನೂ ಕೊಡುವ ಸಮಯ ಮೂಡಿಬಂದಿದೆ ಒಟ್ಟು ಮೂರು ಪ್ರಶ್ನೆಗಳನ್ನು ನಾನು ಕೊಡ್ತಾ ಇದ್ದೇನೆ ಸ್ಕ್ರೀನಲ್ಲಿ ಬಂದಿದೆ ದಯಮಾಡಿ ಬರೆದುಕೊಳ್ಳಿ ಬರೆದುಕೊಂಡು ನೀವು ಇಷ್ಟೊತ್ತು ಕಲ್ತಿರ್ತಕ್ಕಂಥ ಜ್ಞಾನಾರ್ಜನೆಯನ್ನು ಬಳಸಿಕೊಂಡು ಸ್ವತಂತ್ರವಾಗಿ ನೀವೇ ಉತ್ತರಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ಈ ಮೂರು ಅವಧಿಯಲ್ಲೂ ಚಲನೆಯ ಪಾಠಕ್ಕೆ ಸಂಬಂಧಪಟ್ಟಂತಹ ಭೌತಿಕ ಪರಿಮಾಣಗಳ ಬಗ್ಗೆ ಮತ್ತು ಸಮಸ್ಯೆಗಳ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ನನ್ನ ಚಲನೆ ಇಂದಿಗೆ ನಿಂತಿದೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಈ ಭೌತಿಕ ಪರಿಮಾಣಗಳ ಚಲನೆ ಶಾಶ್ವತವಾಗಿ ನಿರಂತರವಾಗಿ ಹರಿತಾ ಇರಲಿ ಅಂತೇಳಿ ನಾನು ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಪಾಠವನ್ನು ಮುಗಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು